ಉಡುಪಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದೈಜಿವರ್ಲ್ಡ್ ವಾಹಿನಿ ಪ್ರಸ್ತುತಪಡಿಸುವ ಚಾಣಾಕ್ಷ ಚಾಲೆಂಜ್ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ ಸ್ವಾಗತ, ಸುಸ್ವಾಗತ. ಈಗಾಗಲೇ ಮೊದಲನೆಯ ಹಂತದ ಕ್ವಿಜ್ ಕಾರ್ಯಕ್ರಮವನ್ನು ಮುಗಿಸಿ 18 ಪ್ರೌಢಶಾಲೆಗಳನ್ನು ದ್ವಿತೀಯ ಹಂತಕ್ಕೆ ಆಯ್ಕೆ ಮಾಡಿದ್ದೇವೆ. ಮುಂದಿನ ನಿರ್ಣಾಯಕ ಹಂತದ ಕ್ವಿಜ್ ಕಾರ್ಯಕ್ರಮ ಆ ಪ್ರೌಢಶಾಲಾ ತಂಡಗಳೊಂದಿಗೆ. ಪ್ರಥಮ ಸುತ್ತಿನಲ್ಲಿ ಆಯ್ಕೆಯಾಗಿ ದ್ವಿತೀಯ ಸುತ್ತಿಗೆ ಬಂದಿದ್ದೀರಿ, ನಿಮಗೆಲ್ಲರಿಗೂ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸೆಂಟ್ ಮೇರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಿಂದ ಸಿ ಸಾಯಿ ಕಿರಣ್. ಹಲೋ. ಕೆನೆತ್ ಕೆಸ್ತಲಿನ್ನು. ಹಾಯ್. ಸೆಂಟ್ ಮೇರಿಸ್ ಸೀರಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬ್ರಹ್ಮಾವರದಿಂದ ಪ್ರೀತಮ್. ಹಾಯ್. ಶಶಾಂಕ್ ಬಿ ಎನ್. ಹಾಯ್. ಮತ್ತು ಎಸ್ ಎಂ ಎಸ್ ಪಿ ಸಂಸ್ಕೃತ ಕಾಲೇಜ್ ಹೈಸ್ಕೂಲ್ನಿಂದ ರೋಶನಿ. ಹಾಯ್. ಮತ್ತು ಆದಿತ್ಯ ಹೆಗಡೆ. ಹಲೋ. ಪ್ರಿಯ ವಿದ್ಯಾರ್ಥಿಗಳೇ, ಪುನಃ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆಲ್ಲ ತಿಳಿದ ಹಾಗೆ ಇಂದಿನ ಕಾರ್ಯಕ್ರಮದ ನಿಯಮಾವಳಿಗಳನ್ನು ನಿಮಗೆ ಹೇಳುತ್ತೇನೆ. 9 ಸುತ್ತಿನಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ. 4 ಆಯ್ಕೆಗಳಿರುತ್ತೆ ಪ್ರತಿಯೊಂದು ಸುತ್ತಿನಲ್ಲೂ. ನಿಮ್ಮ ಆಯ್ಕೆಯ ಪ್ರಶ್ನೆಯನ್ನು ನೀವು ಕೇಳಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿಗಳನ್ನು ನಿಮಗೆ ಹೇಳಬಯಸುತ್ತೇನೆ. 9 ಸುತ್ತಿನಲ್ಲಿ ಇಂದಿನ ಕಾರ್ಯಕ್ರಮ ನಡೆಯುತ್ತದೆ. ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮೊದಲನೆಯ ತಂಡಕ್ಕೆ ಪ್ರಶ್ನೆ ಕೇಳಿದ ನಂತರ ನಿಮ್ಮ ಸಮಯ ಶುರುವಾಗುತ್ತದೆ. 15 ಸೆಕೆಂಡುಗಳಲ್ಲಿ ನೀವು ಸರಿಯಾದ ಉತ್ತರವನ್ನು ಕೊಟ್ಟರೆ 3 ಪೂರ್ಣ ಅಂಕಗಳು ನಿಮಗೆ. ತಪ್ಪು ಉತ್ತರ ಕೊಟ್ಟಲ್ಲಿ ಆ ಪ್ರಶ್ನೆಯು ಮುಂದಿನ ತಂಡಕ್ಕೆ ವರ್ಗಾಯಿಸಲ್ಪಡುತ್ತದೆ. ನಿಮ್ಮ ಸಮಯ ಶುರುವಾಗಿದೆ ಎಂದು ಹೇಳಿದ ನಂತರ 10 ಸೆಕೆಂಡುಗಳ ಕಾಲಾವಕಾಶ. ಅಲ್ಲಿ ನೀವು ಸರಿಯಾದ ಉತ್ತರವನ್ನು ಕೊಟ್ಟರೆ 2 ಅಂಕಗಳು ನಿಮ್ಮವು. ನೀವು ತಪ್ಪು ಉತ್ತರ ಕೊಟ್ಟಲ್ಲಿ ಆ ಪ್ರಶ್ನೆಯು ಮುಂದಿನ ತಂಡಕ್ಕೆ ವರ್ಗಾಯಿಸಲ್ಪಡುತ್ತದೆ. 5 ಸೆಕೆಂಡುಗಳಲ್ಲಿ ಸರಿಯಾದ ಉತ್ತರವನ್ನು ಕೊಟ್ಟರೆ ನಿಮಗೆ 1 ಅಂಕ. ಪ್ರಿಯ ವಿದ್ಯಾರ್ಥಿಗಳೇ, ನಿಯಮಾವಳಿಗಳ ಬಗ್ಗೆ ನಿಮಗೆ ಈಗಾಗಲೇ ಅರಿವಿದೆ. ಹಾಗಾದರೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣವೇ? ರೆಡಿಯಾಗಿದ್ದೀರಾ? ಎಸ್. ಮೊದಲನೆಯ ಸುತ್ತು ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ಭಾರತವು ವೈವಿಧ್ಯತೆಯಿಂದ ಕೂಡಿದ ದೇಶ. ವೈವಿಧ್ಯತೆಯಲ್ಲಿದ್ದರೂ ಏಕತೆ ಅಲ್ಲಿದೆ. ವಿವಿಧ ಸಂಸ್ಕೃತಿಗಳು, ವಿವಿಧ ಧರ್ಮಗಳು ಮೇಳೈಸಿರುವಂತಹ ಅದ್ಭುತವಾದ ದೇಶ ಭಾರತ. 29 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಶೋಭಿಸುತ್ತಿರುವ ನಮ್ಮ ಭಾರತದ ಬಗ್ಗೆ ನಮಗೆಷ್ಟು ಜ್ಞಾನವಿದೆ ಎನ್ನುವುದನ್ನು ಕಂಡುಹಿಡಿಯಲು ಈಗ ಮೊದಲನೆಯ ಸುತ್ತು ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು. ಮೊದಲನೆಯ ಪ್ರಶ್ನೆ, ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಗುಪ್ತರ ಸಾಮ್ರಾಜ್ಯದ ತವರೂರು ಭಾರತದ ಯಾವ ರಾಜ್ಯ? ನಿಮ್ಮ ಸಮಯ ಶುರುವಾಗಿದೆ. ಕರ್ನಾಟಕ. ತಪ್ಪಾದ ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಮಧ್ಯಪ್ರದೇಶ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಈಗ ಶುರುವಾಗಿದೆ. ಉತ್ತರ ಪ್ರದೇಶ. ತಪ್ಪು ಉತ್ತರ. ಸರಿಯಾದ ಉತ್ತರ ಪಂಜಾಬ್. ಮುಂದಿನ ಪ್ರಶ್ನೆ, ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3. ಪಂಬನ್ ದ್ವೀಪವು ಭಾರತದ ಯಾವ ರಾಜ್ಯದ ಭಾಗವಾಗಿದೆ? ನಿಮ್ಮ ಸಮಯ ಶುರುವಾಗಿದೆ. ತಮಿಳುನಾಡು. ಸರಿಯಾದ ಉತ್ತರ ತಮಿಳುನಾಡು. ಪಂಬನ ದ್ವೀಪವನ್ನು ರಾಮೇಶ್ವರಂ ದ್ವೀಪ ಅಂತ ಕೂಡ ಕರಿತಾ ಇದ್ದೇವೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ತಂಡ ಬಿ, ನಿಮಗೆ ಪೂರ್ಣ 3 ಅಂಕಗಳು. ಮುಂದಿನ ಪ್ರಶ್ನೆ, ತಂಡ ಸಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಪಂಚದ ಒಂದೇ ಒಂದು ತೇಲುವ ಪಾರ್ಕ್, ಫ್ಲೋಟಿಂಗ್ ಪಾರ್ಕ್, ಕೇಬಲ್ ಲಂಜಾವೋ ನ್ಯಾಷನಲ್ ಪಾರ್ಕ್ ಭಾರತದ ಯಾವ ಈಶಾನ್ಯ ರಾಜ್ಯದಲ್ಲಿದೆ? ನಿಮ್ಮ ಸಮಯ ಶುರುವಾಗಿದೆ. ಅಸ್ಸಾಂ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಈಗ ಶುರುವಾಗಿದೆ. ಮ
ಮೇಘಾಲಯ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಅರುಣಾಚಲ ಪ್ರದೇಶ. ತಪ್ಪು ಉತ್ತರ. ಸರಿಯಾದ ಉತ್ತರ ಮಣಿಪುರ. ಭಾರತದ ರಾಜ್ಯಗಳ ಬಗ್ಗೆ ಇಂದು ಕೇಳಿರುವ ಪ್ರಶ್ನೆಗಳಿಗೆ ಅಷ್ಟೊಂದು ಸ್ಫೂರ್ತಿದಾಯಕ ಅಥವಾ ಸರಿಯಾದ ಉತ್ತರ ಬಂದಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ದೇಶದ ಬಗ್ಗೆ ಜ್ಞಾನವನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಮುಂದಿನ ಸುತ್ತುಗಳಲ್ಲಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಕೇಳಬಹುದು. ದಯವಿಟ್ಟು ಸಿದ್ಧರಾಗಿರಿ. ಇಲ್ಲಿಗೆ ಮೊದಲನೆಯ ಸುತ್ತನ್ನು ನಾವು ಮುಗಿಸುತ್ತಾ ಇದ್ದೇವೆ. ಎರಡನೆಯ ಸುತ್ತಿಗೆ ಹೋಗೋಣವೇ? ಎರಡನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳು. ಡೈಲಿ ನ್ಯೂಸ್ ಪೇಪರ್, ವಾರ್ತಾಪತ್ರಿಕೆಗಳನ್ನಾಗಲಿ, ಟಿವಿಯನ್ನಾಗಲಿ ನೋಡುವುದು, ರೇಡಿಯೋ ಕೇಳುವುದು, ಇದರಿಂದ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನುವುದನ್ನು ನಾವು ಗ್ರಹಿಸಿಕೊಳ್ಳಬಹುದು. ನಿಮ್ಮ ಗ್ರಹಿಕೆ ದಿನನಿತ್ಯದ ವಿದ್ಯಮಾನಗಳ ಬಗ್ಗೆ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸಲಿಕ್ಕೆ ಎರಡನೆಯ ಸುತ್ತು ಪ್ರಚಲಿತ ವಿದ್ಯಮಾನಗಳು ಅಥವಾ ಕರೆಂಟ್ ಅಫೇರ್ಸ್. ಎರಡನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ಕೇಳುವ ಆಯ್ಕೆ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಎರಡು, ಗುಜರಾತಿನ ಅಹಮದಾಬಾದ್ ನಗರದ ಹೆಸರನ್ನು ಏನೆಂದು ಬದಲಾಯಿಸುವ ಪ್ರಕ್ರಿಯೆ ನಡೆದಿದೆ. ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಪ್ರಯಾಗ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಕರ್ಣಾವತಿ. ಈ ಸುತ್ತಿನ ಎರಡನೇ ಪ್ರಶ್ನೆ ತಂಡ ಸಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಪ್ರಶ್ನೆ ಸಂಖ್ಯೆ ಮೂರು, ರಾಜಕೀಯ ಉದ್ದೇಶಕ್ಕಾಗಿ ಪ್ರಸ್ತುತ ಬಳಸಲ್ಪಡುತ್ತಿರುವ ಘಟನೆ ನರಹಂತಕಿ ಎಂಬ ಹಣೆಪಟ್ಟಿಯಡಿ ಮಹಾರಾಷ್ಟ್ರದಲ್ಲಿ ಕೊಲ್ಲಲ್ಪಟ್ಟ ಹುಲಿಯದ್ದು. ಆ ಹೆಣ್ಣು ಹುಲಿಯ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಅಶ್ವಿನಿ. ಅಶ್ವಿನಿ, ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಅವನಿ. ಅವನಿ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ ಒಂದು ಅಂಕ. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು, ಯಾವ ಕಾರಣ ಕೊಟ್ಟು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT ಕರ್ನಾಟಕ ಸರ್ಕಾರಕ್ಕೆ 50 ಕೋಟಿ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆಗೆ 25 ಕೋಟಿ ದಂಡ ವಿಧಿಸಿದೆ? ನಿಮ್ಮ ಸಮಯ ಶುರುವಾಗಿದೆ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ವಾಯುಮಾಲಿನ್ಯ ನಿಯಂತ್ರಣ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಕಾಡ್ಗೀಳ್ ವರದಿ. ತಪ್ಪು ಉತ್ತರ. ಸರಿಯಾದ ಉತ್ತರ ಕೆರೆಗಳ ಸಂರಕ್ಷಣೆಯ ನಿರ್ಲಕ್ಷ್ಯತೆ. ಎರಡನೆಯ ಸುತ್ತನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ತಂಡಗಳು ಗಳಿಸಿದ ಅಂಕಗಳು ಎಷ್ಟು ಎನ್ನುವುದರ ಬಗ್ಗೆ ಗಮನಹರಿಸೋಣ. ತಂಡ ಬಿ 4 ಅಂಕಗಳು, ತಂಡ ಎ ಹಾಗೂ ತಂಡ ಸಿ ನೀವಿನ್ನೂ ಖಾತೆಯನ್ನೇ ತೆರೆದಿಲ್ಲ. ಮುಂದಿನ ಸುತ್ತುಗಳಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಮುಂದಿನ ಸುತ್ತು ಮೂರನೆಯ ಸುತ್ತು. ಮೂರನೆಯ ಸುತ್ತು ಫ್ಯಾಷನ್, ಮಾಡಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್. ಇವುಗಳಿಲ್ಲದ ಒಂದು ದಿನವನ್ನು ಊಹಿಸುವುದು ಅಸಾಧ್ಯ ಅಲ್ವಾ? ಟೆಲಿವಿಷನ್ ಅಥವಾ ಟಿವಿ ನೋಡ್ತಿರ್ತಾನೆ, ಪೇಪರ್ಗಳಲ್ಲಿ, ಮ್ಯಾಗ್ಝಿನ್ಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸು ನೋಡ್ತೀರಿ. ಫ್ಯಾಷನ್ನ ಬಗ್ಗೆ, ಮಾಡಲಿಂಗ್ನ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗಿರುತ್ತೆ. ಸೊ ನೋಡೋಣ ನಿಮ್ಮ ಜ್ಞಾನ ಎಷ್ಟಿದೆ ಈ ಕ್ಷೇತ್ರದಲ್ಲಿ. ಪರೀಕ್ಷಿಸೋಣ ಮೂರನೆಯ ಸುತ್ತಿಗೆ ಅಣಿಯಾಗಿ.
ಮೂರನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಮಿಸ್ ವರ್ಲ್ಡ್ 2018 ವಿಶ್ವಸುಂದರಿ ವೆನೆಸ್ಸಾ ಪೋನ್ಸ್ ಡಿಲಿಯೋನ್ ಯಾವ ದೇಶದವರು? ನಿಮ್ಮ ಸಮಯ ಶುರುವಾಗಿದೆ. ಇಂಗ್ಲೆಂಡ್. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಮೆಕ್ಸಿಕೋ. ಸರಿಯಾದ ಉತ್ತರ. ಇಬ್ಬರು ಆನ್ಸರ್ ಕೊಟ್ಟಿದ್ದೀರಿ ಅಂದ್ರೆ 100% ಶ್ಯೂರ್ ಅಂತ ನಿಮ್ಗೆ ಅನಿಸಿದೆ ಅಲ್ವಾ? ಸರಿಯಾದ ಉತ್ತರ ಮೆಕ್ಸಿಕೋ. ತಂಡ ಎ ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ ಕೇಳಲ್ಪಡುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಮಾನ್ಯವರ್ ಮೋಹೆ ಉಡುಪುಗಳ ಒಂದು ಪ್ರಸಿದ್ಧ ಕಂಪನಿ. ಈ ಕಂಪನಿಯ ಉಡುಪಿನ ಜಾಹೀರಾತಿನಲ್ಲಿ ಅಭಿನಯಿಸುತ್ತಿರುವ ಸ್ಟಾರ್ ದಂಪತಿಗಳು ಯಾರು? ನಿಮ್ಮ ಸಮಯ ಶುರುವಾಗಿದೆ. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ. ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ. ಸರಿಯಾದ ಉತ್ತರ. ತಂಡ ಎ ನಿಮಗೆ 3 ಅಂಕಗಳು. ತಂಡ ಬಿ, ಮುಂದಿನ ಪ್ರಶ್ನೆ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. ಬೀಡಿ, ಸಿಗರೇಟು, ತಂಬಾಕಿನ ಉತ್ಪನ್ನಗಳನ್ನು ತ್ಯಜಿಸುವ ಬಗ್ಗೆ ಜಾಗೃತಿ ಮೂಡಿಸಲು ಭಾರತ ಸರ್ಕಾರವು ಸಿದ್ಧಪಡಿಸಿರುವ ಪ್ರಸ್ತುತದ ಕೊನೆಯ ಜಾಹೀರಾತಿನಲ್ಲಿ ಅಭಿನಯಿಸಿರುವ ಕ್ರಿಕೆಟರ್ ಯಾರು? ನಿಮ್ಮ ಸಮಯ ಶುರುವಾಗಿದೆ. ಅನಿಲ್ ಕುಂಬ್ಳೆ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ರಾಹುಲ್ ದ್ರಾವಿಡ್. ಸರಿಯಾದ ಉತ್ತರ. ತಂಡ ಸಿ ನಿಮಗೆ 2 ಅಂಕಗಳು. ಮೂರನೆಯ ಸುತ್ತು ಫ್ಯಾಷನ್, ಮಾಡಲಿಂಗ್, ಜಾಹೀರಾತು ಹಾಗೂ ಟೆಲಿವಿಷನ್ ಮುಗಿದಿದೆ. ಮುಂದಿನ ಸುತ್ತು, ನಾಲ್ಕನೆಯ ಸುತ್ತು, ಸಾಮಾನ್ಯ ಮಾಹಿತಿ. ನಮಗೆ ಗೊತ್ತಿರಲೇಬೇಕಾದಂತಹ ಕೆಲವು ಸಂಗತಿಗಳು ಬಹಳಷ್ಟಿವೆ. ಅವುಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ನಿಮ್ಮ ಸಾಮಾನ್ಯ ಮಾಹಿತಿ, ಇದರ ಬಗ್ಗೆ ಎಷ್ಟು ಜ್ಞಾನ ನಿಮಗಿದೆ ಅನ್ನೋದನ್ನು ನೋಡಿಕೊಳ್ಳಿಕ್ಕೆ ಮುಂದಿನ ಸುತ್ತು, ನಾಲ್ಕನೆಯ ಸುತ್ತು, ಸಾಮಾನ್ಯ ಮಾಹಿತಿಯ ಸುತ್ತು. ಈ ಸುತ್ತಿನ ಮೊದಲನೇ ಪ್ರಶ್ನೆ ತಂಡ ಎ ನಿಮಗೆ ಕೇಳಲಾಗುತ್ತೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. 4. 200 ರೂಪಾಯಿ ಕರೆನ್ಸಿ ನೋಟಿನ ಹಿಂದೆ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ಯಾವ ಚಿತ್ರವಿದೆ? ನಿಮ್ಮ ಸಮಯ ಶುರುವಾಗಿದೆ. ಸಾಂಚಿಯ ಸ್ತೂಪ. ಸರಿಯಾದ ಉತ್ತರ. ತಂಡ ಎ ನಿಮಗೆ ಪೂರ್ಣ 3 ಅಂಕಗಳು. ಎರಡನೆಯ ಪ್ರಶ್ನೆ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮುಂದಿನ ಪ್ರಶ್ನೆ ತಂಡ ಬಿ ನಿಮಗೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ವಾಜುಬಾಯಿ ವಾಲಾ. ಸರಿಯಾದ ಉತ್ತರ. ತಂಡ ಬಿ ನಿಮಗೆ ಪೂರ್ಣ 3 ಅಂಕಗಳು. ನಾಲ್ಕನೆಯ ಸುತ್ತಿನ ಕೊನೆಯ ಪ್ರಶ್ನೆ ಕೇಳುವುದು ತಂಡ ಸಿ ನಿಮಗೆ ಬಿಟ್ಟದು. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 1. ಪ್ರಶ್ನೆ ಸಂಖ್ಯೆ 1. ಸೆಲ್ಫೋನ್ಗಳಲ್ಲಿ ಬಳಸುವ ಸಿಮ್, SIM, ಇದರ ಪೂರ್ಣ ರೂಪವೇನು? ನಿಮ್ಮ ಸಮಯ ಶುರುವಾಗಿದೆ. ಸರ್ವಿಸ್ ಇನ್ಫಾರ್ಮೇಶನ್ ಮೊಬೈಲ್. ತಪ್ಪು ಉತ್ತರ. ತಂಡ ಎ ನಿಮ್ಮ ಸಮಯ ಶುರುವಾಗಿದೆ. ಸಬ್ಸ್ಕ್ರೈಬರ್ಸ್ ಇನ್ಫಾರ್ಮೇಶನ್ ಮಾಡ್ಯೂಲ್. ಅಪೂರ್ಣ ಉತ್ತರ. ತಂಡ ಬಿ ನಿಮ್ಮ ಸಮಯ ಶುರುವಾಗಿದೆ. ಯಾರು ಸರಿಯಾದ ಉತ್ತರವನ್ನು ಹೇಳಿಲ್ಲ. ಸರಿಯಾದ ಉತ್ತರ ಸಬ್ಸ್ಕ್ರೈಬರ್ ಐಡೆಂಟಿಫಿಕೇಶನ್ ಮಾಡ್ಯೂಲ್. 4 ಸುತ್ತುಗಳನ್ನು ನಾವು ಮುಗಿಸಿದ್ದೇವೆ.
ಈ ನಾಲ್ಕು ಸುತ್ತುಗಳಲ್ಲಿ ತಂಡಗಳು ಗಳಿಸಿದ ಅಂಕಗಳ ಬಗ್ಗೆ ನೋಡೋಣ. ತಂಡ ಎ 8 ಅಂಕಗಳು, ತಂಡ ಬಿ 8 ಅಂಕಗಳು ಹಾಗೂ ತಂಡ ಸಿ 2 ಅಂಕಗಳು. ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಭೇಟಿಯಾಗೋಣ. ವಿರಾಮದ ಬಳಿಕ ಮತ್ತೆ ಸ್ವಾಗತ. 5ನೇ ಸುತ್ತು ಕ್ರೀಡೆ ಹಾಗೂ ಕ್ರೀಡಾಕಾರರ ಬಗ್ಗೆ ನಿಮ್ಮ ಜ್ಞಾನ ಎಷ್ಟಿದೆ ಎನ್ನುವುದನ್ನು ನೋಡಿಕೊಳ್ಳೋಣ. ಐದನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ ನಿಮಗೆ ಕೇಳಲ್ಪಡುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಮೂರು. ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ, BCCI, ಇದರ ಪ್ರಸ್ತುತ ಅಧ್ಯಕ್ಷರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ರಾಜೀವ್ ಶುಕ್ಲಾ. ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ CK ಖನ್ನಾ. ಮುಂದಿನ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ನಾಲ್ಕು. ಹರ್ಷ ಭೋಗ್ಲೆ ಕ್ರೀಡೆಯ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವ್ಯಕ್ತಿ? ನಿಮ್ಮ ಸಮಯ ಶುರುವಾಗಿದೆ. ಕ್ರಿಕೆಟ್. ಅಪೂರ್ಣ ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಕ್ರಿಕೆಟ್ ಕಮೆಂಟರಿ. ತಂಡ ಎ, ನಿಮಗೆ 2 ಅಂಕಗಳು. ಮುಂದಿನ ಪ್ರಶ್ನೆ ತಂಡ ಎ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಒಂದು. ಸನ್ನಿ ಯ ಲಿಟಲ್ ಮಾಸ್ಟರ್ ಎಂದು ಯಾವ ಭಾರತೀಯ ಕ್ರೀಡಾಳುವನ್ನು ಕರೆಯುತ್ತಾರೆ? ನಿಮ್ಮ ಸಮಯ ಶುರುವಾಗಿದೆ. ಸಚಿನ್ ತೆಂಡೂಲ್ಕರ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸುನಿಲ್ ಗವಾಸ್ಕರ್. ಸರಿಯಾದ ಉತ್ತರ ಸುನಿಲ್ ಗವಾಸ್ಕರ್. ತಂಡ ಬಿ, ನಿಮಗೆ 2 ಅಂಕಗಳು. 5ನೇ ಸುತ್ತು ಕ್ರೀಡಾ ಸುತ್ತು ಇದನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸುತ್ತಿಗೆ ಹೋಗೋಣ. ಮುಂದಿನ ಸುತ್ತು 6ನೇ ಸುತ್ತು ಸಿನಿಮಾ ಸುತ್ತು. ಸಿನಿಮಾ ನೋಡ್ತೀರಿ ತಾನೇ? ನೋಡ್ತೀರಿ. ಅದರ ಬಗ್ಗೆ ಮಾಹಿತಿಯನ್ನು ಮಾತ್ರ ಸಂಗ್ರಹಿಸಲಿಕ್ಕೆ ಸ್ವಲ್ಪ ಹಿಂದೆ. ನಿಮ್ಮ ಎಕ್ಸ್ಪ್ರೆಷನ್ಸ್ ನೋಡಿದರೆ ಅನಿಸ್ತಾ ಇದೆ ನನಗೆ. ನೋಡೋಣ. ಆದರೂ 6ನೇ ಸುತ್ತು ಸಿನಿಮಾ ಸುತ್ತು. ಈ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಸಿ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಮೂರು. ಪ್ರಶ್ನೆ ಸಂಖ್ಯೆ 3. 40ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿ ಅಪಘಾತದ ನಂತರ ತನ್ನ ಮೂಲ ಮುಖದ ಚಹರೆಯನ್ನೇ ಕಳೆದುಕೊಂಡ ಕನ್ನಡದ ನಟ ರಾಜಕಾರಣಿ ಯಾರು? ನಿಮ್ಮ ಸಮಯ ಶುರುವಾಗಿದೆ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಬಿಸಿ ಪಾಟೀಲ್. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸಾಯಿ ಕುಮಾರ್. ತಪ್ಪು ಉತ್ತರ. ಸರಿಯಾದ ಉತ್ತರ ಶಶಿಕುಮಾರ್. ಮುಂದಿನ ಪ್ರಶ್ನೆ ತಂಡ ನಿಮಗೆ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಎರಡು. ಕನ್ನಡದ ಹಂಸಗೀತೆ ಚಿತ್ರಕ್ಕಾಗಿ ಶ್ರೇಷ್ಠ ಗಾಯಕ ರಾಷ್ಟ್ರ ಪ್ರಶಸ್ತಿ ಪಡೆದವರು ಯಾರು? ನಿಮ್ಮ ಸಮಯ ಶುರುವಾಗಿದೆ.
ಎಸ್ ಪಿ ಬಾಲಸುಬ್ರಹ್ಮಣ್ಯ. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ತಪ್ಪು ಉತ್ತರ. ಸರಿಯಾದ ಉತ್ತರ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ ಒಂದು. ಒಂದು, ಅಂಬರೀಷ್ ಅಭಿನಯದ ಮೊದಲ ಚಿತ್ರ ನಾಗರಹಾವು, ಅದರಲ್ಲಿ ಅವರು ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. ಜಲೀಲ. ಸರಿಯಾದ ಉತ್ತರ ಜಲೀಲ. ತಂಡ ಬಿ, ನಿಮಗೆ ಸಂಪೂರ್ಣ 3 ಅಂಕಗಳು. 6 ಸುತ್ತುಗಳನ್ನು ನಾವು ಮುಗಿಸಿದ್ದೇವೆ. ಮುಂದಿನ ಸುತ್ತಿಗೆ ಹೋಗುವ ಮುಂಚೆ ತಂಡಗಳು ಗಳಿಸಿದ ಅಂಕಗಳನ್ನು ನೋಡಿಕೊಳ್ಳೋಣ. ತಂಡ ಎ 10 ಅಂಕಗಳು, ತಂಡ ಬಿ 13 ಅಂಕಗಳು ಹಾಗೂ ತಂಡ ಸಿ 2 ಅಂಕಗಳು. ಮುಂದಿನ ಸುತ್ತು 7ನೆಯ ಸುತ್ತು. ಭಾರತದ ಧರ್ಮ ಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳು, ಇವುಗಳ ಮೇಲೆ ನಿಮ್ಮೆಲ್ಲರ ಜ್ಞಾನ ಎಷ್ಟಿದೆ ಎನ್ನುವುದನ್ನು ಪರೀಕ್ಷಿಸಲಿಕ್ಕೆ ಈ ಸುತ್ತು 7ನೆಯ ಸುತ್ತು. ಸಿದ್ಧರಾಗಿರಿ. ಏಳನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಎ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 2. 2, ಅಮೃತವನ್ನು ಪಡೆಯಲು ಸಮುದ್ರವನ್ನು ಕಡೆಯುವಾಗ ವಿಷ್ಣುವು ಎತ್ತಿದ ಅವತಾರ ಯಾವುದು? ನಿಮ್ಮ ಸಮಯ ಶುರುವಾಗಿದೆ. ಕೂರ್ಮಾವತಾರ. ಕೂರ್ಮಾವತಾರ ಸರಿಯಾದ ಉತ್ತರ. ಕೂರ್ಮ ಅಂದರೆ ಆಮೆ. ಸರಿ, ಆಮೆ. ತಂಡ ಎ, ನಿಮಗೆ ಸಂಪೂರ್ಣ 3 ಅಂಕಗಳು. 7ನೆಯ ಸುತ್ತಿನ 2ನೆಯ ಪ್ರಶ್ನೆ ತಂಡ ಬಿ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 4. ಪ್ರಶ್ನೆ ಸಂಖ್ಯೆ 4, ಕೌಟಿಲ್ಯ ಎನ್ನುವುದು ಯಾರ ಇನ್ನೊಂದು ಹೆಸರು? ನಿಮ್ಮ ಸಮಯ ಶುರುವಾಗುತ್ತದೆ. ಚಾಣಕ್ಯ. ಚಾಣಕ್ಯ ಸರಿಯಾದ ಉತ್ತರ. ತಂಡ ಬಿ, ನಿಮಗೆ 3 ಅಂಕಗಳು. ತಂಡ ಸಿ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3, ಸೀತೆ, ಸಾವಿತ್ರಿ, ದ್ರೌಪದಿ ಮತ್ತು ಅಹಲ್ಯೆಯರು ಪಂಚಮಹಾಪತಿವ್ರತೆಯರಲ್ಲಿ 4ರಾದರೆ 5ನೆಯವರು ಯಾರು? ನಿಮ್ಮ ಸಮಯ ಶುರುವಾಗಿದೆ. ಮಂಡೋದರಿ. ಮಂಡೋದರಿ ಸರಿಯಾದ ಉತ್ತರ. ತಂಡ ಸಿ, ನಿಮಗೆ ಪೂರ್ಣ 3 ಅಂಕಗಳು. 7ನೆಯ ಸುತ್ತು. ಭಾರತದ ಧರ್ಮಗ್ರಂಥಗಳು ಹಾಗೂ ಪುರಾಣ ಗ್ರಂಥಗಳ ಬಗ್ಗೆ ನಾವು ಮುಗಿಸಿದ್ದೇವೆ. ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಯಾಗಿದೆ. ಮುಂದಿನ ಸುತ್ತು 8ನೆಯ ಸುತ್ತು. ಮಾನವ ದೇಹದ ಬಗ್ಗೆ ಮುಂದಿನ ಪ್ರಶ್ನೆಗಳು. ನಮ್ಮ ದೇಹದ ಬಗ್ಗೆ ಖಂಡಿತವಾಗಿಯೂ ಆಸಕ್ತಿ ಇಟ್ಟು ಅದರಲ್ಲಿರುವಂತಹ ಫಂಕ್ಷನ್ಸ್ಗಳನ್ನು, ಅಂಗಾಂಗಗಳ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಈ ಸುತ್ತಿನಲ್ಲಿ ಅಂತಹ ಪ್ರಶ್ನೆಗಳನ್ನು ಕೇಳಲಾಗುವುದು. ಎಂಟನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ ತಂಡ ಬಿ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 1. 1, ದಿನದ ಯಾವ ಹೊತ್ತಿನಲ್ಲಿ ನಮ್ಮ ಕಣ್ಣಿನ ದೃಷ್ಟಿಯು ತೀಕ್ಷ್ಣವಾಗಿರುತ್ತದೆ? ಬೆಳಗಿನ ಜಾವ, ಬೆಳಿಗ್ಗೆ, ನಡು ಮಧ್ಯಾಹ್ನ, ಸಂಜೆ, ರಾತ್ರಿ, ಮಧ್ಯರಾತ್ರಿ? ಅರ್ಲಿ ಮಾರ್ನಿಂಗ್, ಮಾರ್ನಿಂಗ್, ಮಿಡಲ್ ಆಫ್ ದ ಡೇ, ಈವ್ನಿಂಗ್, ನೈಟ್, ಮಿಡ್ ನೈಟ್? ನಿಮ್ಮ ಸಮಯ ಶುರುವಾಗಿದೆ. ಅರ್ಲಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ತಪ್ಪಾದ ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಮಾರ್ನಿಂಗ್. ಮಾರ್ನಿಂಗ್ ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಮಧ್ಯಾಹ್ನ. ಮಧ್ಯಾಹ್ನ ಮಿಡಲ್ ಆಫ್ ದ ಡೇ ಸರಿಯಾದ ಉತ್ತರ. ತಂಡ ಎ, ನಿಮಗೆ 1 ಅಂಕ. ಮುಂದಿನ ಪ್ರಶ್ನೆ ತಂಡ ಸಿ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? 3. ಪ್ರಶ್ನೆ ಸಂಖ್ಯೆ 3, ದೇಹದ ಯಾವ ಭಾಗದ ಕೂದಲು
ಅತಿ ವೇಗವಾಗಿ ಬೆಳೆಯುತ್ತದೆ. ನಿಮ್ಮ ಸಮಯ ಶುರುವಾಗಿದೆ. ತಲೆ ತಲೆಗುದಲು ತಲೆಗುದಲು ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ಮೈ ಮೇಲಿರುವ ಕೂದಲು, ಶರೀರದ ಮೇಲಿರುವಂತಹ ಅಂದ್ರೆ ಮೈ ಮೇಲಿರುವಂತಹ ಕೂದಲುಗಳು. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ, ಮುಖದ ಮೇಲಿನ ಕೂದಲು ಅಥವಾ ಗಡ್ಡ. ಸ್ಪೆಷಲಿ ನೆನಪೋಯ್ತು ಅಲ್ಲ, ಶೇವ್ ಮಾಡಕ್ ಶುರು ಮಾಡ್ಕೊಂಡಿದ್ದೀರಾ, ಅವರಿಗೆ ಗೊತ್ತಿತ್ತಂದ್ರೆ ಕಾಣಿಸುತ್ತೆ. ಈ ಮುಖದ ಮೇಲಿನ ಕೂದಲುಗಳು ಬಹಳ ವೇಗವಾಗಿ ಬೆಳೆಯುತ್ತದೆ. ಎಂಟನೆಯ ಸುತ್ತಿನ ಮುಂದಿನ ಪ್ರಶ್ನೆ ತಂಡ ಎ, ನಿಮಗೆ ಕೇಳಲಾಗುತ್ತದೆ. ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ನಾಲ್ಕು. ಸಾಧಾರಣ ಮಾನವ ರಕ್ತವು ನೀರಿಗಿಂತ ಎಷ್ಟು ಪಟ್ಟು ದಪ್ಪವಿರುತ್ತದೆ? ನಿಮ್ಮ ಸಮಯ ಶುರುವಾಗಿದೆ. ಮೂರು ಪಟ್ಟು. ತಪ್ಪು ಉತ್ತರ. ತಂಡ ಬಿ, ನಿಮ್ಮ ಸಮಯ ಶುರುವಾಗಿದೆ. ಐದು. ಐದು ಪಟ್ಟು. ನಿಮ್ಮ ಉತ್ತರ ತಪ್ಪು. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಎರಡು ಪಟ್ಟು. ಎರಡು ಪಟ್ಟು, ಅದು ಕೂಡ ತಪ್ಪು ಉತ್ತರ. ಸರಿಯಾದ ಉತ್ತರ ಆರು ಪಟ್ಟು. ಎಂಟು ಸುತ್ತುಗಳನ್ನು ಮುಗಿಸಿದ್ದೇವೆ. ಮುಂದಿನ ಸುತ್ತಿಗೆ ಅಂದರೆ ಒಂಬತ್ತನೆಯ ಸುತ್ತಿಗೆ ಹೋಗುವ ಮುಂಚೆ ತಂಡಗಳು ಗಳಿಸಿರುವ ಅಂಕ ಎಷ್ಟು ಎನ್ನುವುದನ್ನು ನೋಡಿಕೊಳ್ಳೋಣ. ತಂಡ ಎ 14 ಅಂಕಗಳು, ತಂಡ ಬಿ 16 ಅಂಕಗಳು, ಹಾಗೂ ತಂಡ ಸಿ 5 ಅಂಕಗಳು. ಮುಂದಿನ ಸುತ್ತಿಗೆ ಹೋಗುವ ಮುಂಚೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಎಂಟು ಸುತ್ತುಗಳನ್ನು ಮುಗಿಸಿದ್ದೇವೆ. ಕೊನೆಯ ಸುತ್ತು ನಿರ್ಣಾಯಕ ಹಂತದ ಸುತ್ತು. ಈ ಸುತ್ತಿನಲ್ಲೂ ಏನು ಬೇಕಾದರೂ ಆಗಬಹುದು ಅಲ್ವಾ? ನಿಮ್ಮ ಮಾರ್ಕ್ಸ್ಗಳು ಮೇಲೆ ಕೆಳಗೆ ಆಗುವಂತಹ ಚಾನ್ಸಸ್ ಇದೆ. ಆದ್ದರಿಂದ ಸಿದ್ಧರಾಗೋಣ ಮುಂದಿನ ಒಂಬತ್ತನೆಯ ಸುತ್ತಿಗೆ. ರೆಡಿ ತಾನೆ? ನಮ್ಮ ಸುತ್ತಮುತ್ತಲಿರುವ ವ್ಯಕ್ತಿಗಳನ್ನು ನಾವು ಗುರುತಿಸಬೇಕು. ಪ್ರಸಿದ್ಧ ವ್ಯಕ್ತಿಗಳ ಕೆಲವು ಚಿತ್ರಗಳನ್ನು ತೆರೆಯ ಮೇಲೆ ನಾವು ತೋರಿಸುತ್ತೇವೆ. ಅವರನ್ನು ಗುರುತಿಸಿದರೆ ನಿಮಗೆ ಅಂಕಗಳು, ಪೂರ್ಣಾಂಕ ಸಿಗುವ ಸಂಭವವಿದೆ. ಆದ್ದರಿಂದ ರೆಡಿಯಾಗೋಣ. ಒಂಬತ್ತನೆಯ ಸುತ್ತು ತೆರೆಯ ಮೇಲಿನ ವ್ಯಕ್ತಿಗಳನ್ನು ಗುರುತಿಸುವ ಸುತ್ತು. ಈ ಸುತ್ತಿನ ಮೊದಲನೆಯ ಆಯ್ಕೆ ತಂಡ ಸಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಎರಡು. ಎರಡು. ನಿಮ್ಮ ಸಮಯ ಶುರುವಾಗಿದೆ. ಚೇತೇಶ್ವರ್ ಪೂಜಾರ. ಚೇತೇಶ್ವರ್ ಪೂಜಾರ ಭಾರತದ ಕ್ರಿಕೆಟರ್. ಸರಿಯಾದ ಉತ್ತರ. ತಂಡ ಸಿ, ನಿಮಗೆ ಪೂರ್ಣ ಮೂರು ಅಂಕಗಳು. ತಂಡ ಎ, ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3. ನಿಮ್ಮ ಸಮಯ ಶುರುವಾಗಿದೆ. ಭೀಮಸೇನ್ ಜೋಶಿ. ಭೀಮಸೇನ್ ಜೋಶಿ ತಪ್ಪು ಉತ್ತರ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ಮುಂದಿನ ಪ್ರಶ್ನೆ ತಂಡ ಬಿ, ನಿಮಗೆ ನಿಮ್ಮ ಆಯ್ಕೆಯ ಪ್ರಶ್ನೆ ಯಾವುದು? ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4. ನಿಮ್ಮ ಸಮಯ ಶುರುವಾಗಿದೆ. ತಂಡ ಸಿ, ನಿಮ್ಮ ಸಮಯ ಶುರುವಾಗಿದೆ. ಜಯಪ್ರಭಾ. ತಪ್ಪು ಉತ್ತರ. ತಂಡ ಎ, ನಿಮ್ಮ ಸಮಯ ಶುರುವಾಗಿದೆ. ವಸುಂಧರಾ ರಾಜೆ, ರಾಜಸ್ಥಾನದ ಮುಖ್ಯಮಂತ್ರಿ. ಒಂಬತ್ತನೆಯ ಸುತ್ತು ಮುಗಿಯಿತು. ಇಂದಿನ ಕಾರ್ಯಕ್ರಮ ಕೂಡ ಮುಗಿಯಿತು. ನೀವು ಗಳಿಸಿರುವ ಅಂಕಗಳ ಬಗ್ಗೆ ನೋಡಿಕೊಳ್ಳೋಣ. ತಂಡ ಎ 14 ಅಂಕಗಳು,
ತಂಡ ಬಿ 16 ಅಂಕಗಳು, ತಂಡ ಸಿ 8 ಅಂಕಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು. ಮುಂದಿನ ಸುತ್ತಿನಲ್ಲಿ ನೀವು ಆಯ್ಕೆಯಾಗುತ್ತೀರೋ ಇಲ್ಲವೋ ಎನ್ನುವುದನ್ನು ಕಾದು ನೋಡೋಣ. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ವಾರ ಇದೇ ಹೊತ್ತಿನಲ್ಲಿ ಮತ್ತಷ್ಟು ರೋಚಕ ಸುತ್ತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಪ್ಪದೇ ವೀಕ್ಷಿಸಿ ಡೈಜಿ ವರ್ಲ್ಡ್ 24/7.